ಮುಳಬಾಗಿಲಿನಲ್ಲಿ ತಾಲೂಕಿನಾದ್ಯಂತ ಚಿರಪರಿಚಿತರಾಗಿರುವ ಬೀಡಾ ಬಾಬು ಮಾಲೀಕತ್ವದ ಶಿವಪಾರ್ವತಿ ಗಣೇಶ ವಿಗ್ರಹಗಳ ಮಾರಾಟ ಮಳಿಗೆಗೆ ಒಮ್ಮೆ ಭೇಟಿ ನೀಡಿ. ಬೀಡಾ ಬಾಬು ಅವರು ಸುಮಾರು 45 ವರ್ಷಗಳಿಂದ ಗಣೇಶ ವಿಗ್ರಹಗಳ ಮಾರಾಟ ಮಾಡುತ್ತಿದ್ದಾರೆ. ಇಲ್ಲಿ ಗಣೇಶ ವಿಗ್ರಹಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಹೋಲ್ಸೇಲ್ ದರದಲ್ಲಿ ಮಾರಾಟ ಮಾಡಿ ರಾಜ್ಯಾದ್ಯಂತ ಆಂಧ್ರ ತಮಿಳುನಾಡಿಗೂ ಸಹ ಕಳುಹಿಸಿ ಹೆಸರುವಾಸಿಯಾಗಿದ್ದಾರೆ ಬೀಡಾ ಬಾಬು ಅವರು. ಇಲ್ಲಿ 4-15 ಅಡಿವರೆಗೂ ಪೇಪರ್ ಗಣೇಶ ಮೂರ್ತಿಗಳು ದೊರೆಯುತ್ತದೆ. ಈ ಗಣೇಶ ಮೂರ್ತಿಗಳನ್ನು ನೀರಿನಲ್ಲಿ ವಿಸರ್ಜನೆ ಮಾಡಿದರೆ ಯಾವುದೇ ರೀತಿಯ ತೊಂದರೆಯಾಗುವುದಿಲ್ಲ. ಪೇಪರ್ ಮತ್ತು ಗಂಜಿ ಉಪಯೋಗಿಸಿ ತಯಾರಿಸಿದ ಪರಿಸರ ಸ್ನೇಹಿ ಗಣೇಶ ವಿಗ್ರಹಗಳು. ವರ್ಷ ವರ್ಷವೂ ವಿಭಿನ್ನ ರೀತಿಯ ಗಣೇಶ ಮೂರ್ತಿಗಳನ್ನು ತಯಾರು ಮಾಡುತ್ತಿರುತ್ತಾರೆ. ತಪ್ಪದೆ ಒಮ್ಮೆ ಭೇಟಿ ನೀಡಿ. ಹೆಚ್ಚಿನ ವಿವರಗಳಿಗೆ ಸ್ಕ್ರೀನ್ ಮೇಲೆ ಕಾಣುವ ಮೊಬೈಲ್ ನಂಬರ್ಗೆ ಕರೆ ಮಾಡಿ. ಎಲ್ಲ ನಮ್ಮ ಮುಳಬಾಗಿಲು ತಾಲೂಕು ಜನಗಳಿಗೆ ನಮಸ್ಕಾರ. ಏನಂದ್ರೆ ಇವತ್ತು ವಿಶೇಷ, ನಮ್ಮ ಶ್ರಾವಣ ಶನಿವಾರ ಹಬ್ಬದ ಪ್ರಯತ್ನ ಮುಗೀತು. ಈ ವಾರ ಆಯ್ತು, ನೆಕ್ಸ್ಟ್ ವಾರ ಹಬ್ಬ ಇದೆ, ವಿನಾಯಕ ಚತುರ್ಥಿ ಹಬ್ಬ ಇದೆ. ಮುಳಬಾಗಿಲು ತಾಲೂಕು ಬೀಡಾ ಬಾಬು ಅಂತ ನಮ್ಮ ಹೆಸರು. ನಾವು ಸುಮಾರು 45 ವರ್ಷದಿಂದ ನಮ್ಮ ದೊಡ್ಡವರು, ನಮ್ಮ ಅಪ್ಪ, ನಮ್ಮ ಅಣ್ಣ ಅವರಿಂದ ಮಾಡ್ತಾ ಇದ್ದಾರೆ. ನಮ್ಮ ಅಣ್ಣ ಅವ್ರು ತಿರೋಗ್ಬಿಟ್ಮೇಲೆ ನಾವು ಮಾಡ್ತಾ ಇದ್ದೀವಿ. ಅಂದ್ರೆ ಏನಂದ್ರೆ ನಾವು ನಮ್ಮ ತಾಲೂಕಲ್ಲಿ, ಮುಳಬಾಗಿಲು ತಾಲೂಕಲ್ಲಿ, ನಮ್ಮ ಕರ್ನಾಟಕ ಎಲ್ಲ ಹೋಗುತ್ತೀವಿ. ನಮ್ಮ ಗಣೇಶ್ಗಳು ವರ್ಷ ವರ್ಷ ಚೇಂಜ್ ಆಗ್ತಾ ಇರುತ್ತೆ, ಒಳ್ಳೆ ಒಳ್ಳೆ ಡಿಸೈನ್ ಮಾಡ್ತೀವಿ. ಇನ್ನೊಂದು ಅಂದ್ರೆ PAP ಗಣೇಶ್ಗಳು ನಾವು ಮಾರಲ್ಲ. ಏನಿದ್ರೆ ಪೇಪರ್ ಗಂಜಿದಲ್ಲಿ ಮಾಡೋದು. ಅನುಕೂಲವನ್ನು ಮಾಡ್ತೀವಿ, ಅನಾನುಕೂಲ ಮಾಡಲ್ಲ. ಈ ಗಣೇಶ್ ತಗೊಂಡು ಹೋಗ್ಬಿಟ್ಟು ಹಬ್ಬ ಆದ್ಮೇಲೆ ನೀರಲ್ಲಿ ಬಿಟ್ರೇನೋ ಮೀನುಗಳು ತಿನ್ಬಹುದು, ಹಸುಗಳು ನೀರು ಕುಡಿಬಹುದು. ಅದು ಇದರಿಂದ ಏನು ಎಫೆಕ್ಟ್ ಇಲ್ಲ. ಅದಕ್ಕೆ ನಾವು ಯಾವತ್ತೂ ಆಗ್ಲಿ ಒಳ್ಳೆ ಗಣೇಶ್ಗಳು ಡಿಸೈನ್ ವರ್ಷ ವರ್ಷ ಒಳ್ಳೆ ಗಣೇಶ್ ಮಾಡ್ತೀವಿ. ನಮ್ಮಲ್ಲಿ ಒಂದು 4 ಅಡಿಯಿಂದ 14-15 ಅಡಿವರೆಗೂ ಪೇಪರ್ ಗಣೇಶ ಮಾಡ್ತೀವಿ. ಮೈಸೂರು ಹೋಗುತ್ತೆ, ಬೆಂಗಳೂರು ಹೋಗುತ್ತೆ, ಕೊಳ್ಳೇಗಾಲ ಹೋಗುತ್ತೆ, ಚಿಂತಾಮಣಿ, ಸಿಲ್ಗಟ್ಟ, ಚಿಕ್ಕಬಳ್ಳಾಪುರ, ಶ್ರೀನಿವಾಸ್ಪುರ, ಮುಳಬಾಗಿಲು ತಾಲೂಕು, ಹೊಸಕೋಟೆ ಎಲ್ಲ ಹೋಗುತ್ತೆ. ಅಂದ್ರೆ ಇಲ್ಲಿ ಉಡ್ಕೊಂಡು ಬರ್ತಾರೆ. ಒಂದು 6 ತಿಂಗಳ ಮುಂಚೆನ ರೆಡಿ ಮಾಡ್ತಾ ಇರ್ತೀವಿ. ಯಾಕಂದ್ರೆ ಏನು ಕೊಟ್ರೇನು ಗಣೇಶ ಮೂರ್ತಿಗಳನ್ನ ತಗೊಂಡು ಹೋದ್ರೇನು, ಅದರಿಂದ ಅವ್ರಿಗೂ ಹಿಂಸೆ ಇರಬಾರ್ದು. ನಮ್ಮ ನಾವೇ ಇಲ್ಲಿ ಇದ್ದು ಕ್ಲೀನ್ ಆಗಿ ಮಣ್ಣಿ ಗಣೇಶ, ಪೇಪರ್ ಗಣೇಶ, ಗಂಜಿ ಎಲ್ಲ ಮೂರು ಮಿಕ್ಸ್ ಮಾಡಿ ಗಣೇಶ ಮಾಡ್ತೀವಿ. ಅಂದ್ರೆ ನಾವು ಭಗವಂತ ನಂಬ್ಕೊಂಡು ಇದೇ ವ್ಯಾಪಾರ ಮಾಡಿದ ಅಂದ್ರೆ ಕಂಡೀಷನ್ ವ್ಯಾಪಾರನೂ ಮಾಡಲ್ಲ. ಯಾರನ್ನ ಪಾಪ ಪಾದಿ ಯಾತ್ರೆ ಹೋಗ್ತಾರ ತಿರುಪತಿ, ಅವ್ರಿಗೆ ಏನು ನಮ್ಮ ಕೈದಲ್ಲಿ ಆದಷ್ಟು ಬರ್ತಾನೆ. ಅವ್ರಿಗೆ ನಾವು 10 ಪೈಸೆ ಖರ್ಚು ಮಾಡಿದ್ರೆ ನಮ್ಗೆ 10,000 ಕೊಡ್ತಾನೆ. ಏನು ಅವ್ರು ನಮ್ಮಿಂದ ನೀರು ಇಲ್ಲಾಂದ್ರೆ ಬಾಳೆಹಣ್ಣು ಜ್ಯೂಸ್ಗಳು ಮೊನ್ನೆ ಮೈಸೂರು ಮಂಡಿ ಸುಮಾರು ಅಂದ್ರೆ 150 ಜನ ಒಂದೇ ಬ್ಯಾಚ್ ಬಂದರು ಮಳೆ. ಆಮೇಲೆ ಬಿಸಿಲು ಕಾಲದಲ್ಲಿ ಬಂದ್ರೆ ಅಷ್ಟೇ, ನಮ್ಮ ಮಡ್ರಾಸ್ ನಾವು ಬಂದ ತಕ್ಷಣ ನಾವೆಲ್ಲ ಜ್ಯೂಸ್ ಕೊಡ್ತೀವಿ ಅಂದ್ರೆ ಹೇಳ್ಬಾರ್ದು ಮಾಡ್ತೀವಿ. ಆ ಯೋಸ್ ಮಾಡುವ ಪಂಚಪಲ್ಲಿ ಆಗಲಿ ಯಾವುದಕ್ಕೂ ನಮ್ಮ ಕೈದಲ್ಲಿ ಆಗೋ ಸಹ ಭಗವಂತ ಕೊಡ್ತಾನೆ, ನಾವು ಮಾಡ್ತೀವಿ. ಸರ್ಕಲ್ಲಲ್ಲಿ 18 ಅಡಿ ಬೋರ್ಡ್ ಹಾಕ್ಸಿದ್ದೀವಿ. ಏನೋ ನೈಟಲ್ಲಿ ಕನ್ಫ್ಯೂಸ್ ಆಗಿ ಮುಳಬಾಗಿಲು ಬಂದ್ಬಿಡ್ತಾರೆ, ಬಂದ್ರೆ ಈಶ್ವನ್ ದೇವಸ್ಥಾನ ಇದೆ, ಆ ಕಡೆ ಹೋದ್ರೆ ತಿರುಪತಿ, ಈ ಕುಡಮಲ್ಲೆ, ಈ ತರ ಎಲ್ಲ ಬೋರ್ಡ್ ಬರೆಸಿ ನಾನು ಹಾಕಿದ್ದೀನಿ. ಒಳ್ಳೆ ಮನಸ್ಸು ಕೊಟ್ಟಿದ್ದಾನೆ ದೇವರು. ಈ ನರಸಿಂಹ ತೀರ್ಥದಲ್ಲಿ ಅಷ್ಟೇ ಶ್ರೀಪಾದ ಮಠ, ಅದು ಹಾಕ್ಸಿದ್ದೀನಿ, ಜೆಂಡ ಆಗಿ ಟ್ರಸ್ಟ್ ಕೊಡ್ತೀನಿ. ಆಮೇಲೆ ಆಯಸಂ ದೇವಸ್ಥಾನ ಹೆಂಗೆ ಹೋಗ್ಬೇಕು ಅನ್ನೋದು ಒತ್ತಾಡ, ಯಾಕಂದ್ರೆ ನಮ್ಮ ಮುಳಬಾಗಿಲು ಸರ್ಕಲ್ ಚಿಕ್ಕದು, ಅಲ್ಲಿ ನಿಂತ್ಕೊಂಡು ಬ್ಲ್ಯಾಕ್ ಆಗುತ್ತೆ ರೋಡ್ಗಳೆಲ್ಲ. ಅದಕ್ಕೆ ನಾವು ಅಡ್ರೆಸ್ ನೋಡಿದ ತಕ್ಷಣ ಪಾಸ್ ಆಗ್ತಾ ಇರ್ತೀವಿ. ಅಷ್ಟು ಮಾತ್ರ ನಮ್ಮ ಕೈದಲ್ಲಿ ಆಗೋ ಸಹಾಯ ನಾವು ಮಾಡ್ತೀವಿ. ದಯವಿಟ್ಟು ಎಲ್ಲ ಜನ ಬಂದು ಏನು ನಮ್ಮ ಗಣೇಶ್ ಮೂರ್ತಿಗಳು ಇಂಡಿಯನ್ ಪೆಟ್ರೋಲ್ ಬಂಕ್ ಆಪೋಸಿಟ್ PM ಶ್ರೀನಿವಾಸ್ ಚೌಟ್ರಿ ಪಕ್ಕದಲ್ಲಿ ನಮ್ಮ ಗಣೇಶ ಸೆಡ್ ಇದೆ. ಆಮೇಲೆ ಇಲ್ಲಿ ನಮ್ಮ TSH ಕಾಲೋನಿದಲ್ಲಿ ಸೆಡ್ ಇದೆ.